ನನ್ನ ನಾನೇ ಸಿನಿಮಾದಲ್ಲಿ ಐ ಮೀನ್ ತೆರೆ ಮೇಲೆ ನೋಡ್ಕೊಳಕ್ ಮುಂಚೆ ಮೂರ್ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಅವ್ಳು. ನನ್ನ ಫಸ್ಟ್ ಸ್ಯಾಲ್ರಿ ಅಂದ್ರೆ 700 ರೂಪಾಯಿ. ನಮ್ಮ ತಂದೆ ಗೊತ್ತೇ ಇರ್ಲಿಲ್ಲ ನಾನು ಕೆಲಸ ಮಾಡ್ತಾ ಇರ್ಲಿಲ್ಲ. ಮನೇಲಿ ಕೆಲಸ ಇಲ್ಲದೆ 100 ರೂಪಾಯಿಗೂ ಕಷ್ಟಪಟ್ಟಿದ್ದು ಟೈಮು ಇದೆ ಇದೆ. ಬಟ್ ನನಗೆ ಕರೆಕ್ಟ್ ಆಗಿ ರೆಮ್ಯುನರೇಷನ್ ಫುಲ್ ಆಗಿ ಕೊಟ್ಟಿದ್ದು ಅಂದ್ರೆ ನವಗ್ರಹ ಸಿನಿಮಾ. ಕಾಲ್ ಫೋನ್ ರಿಂಗ್ ಆಗ್ತಾ ಇದ್ರು ಫೋನ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ನನ್ನ ಮದುವೆ ಆಗ್ತಾ ಇರಲಿಲ್ಲ ಏನಿದ್ರು ನಾನು ದುಡ್ಡು ಇರಲಿಲ್ಲ ಅವಾಗ. ಐ ಡಿನ್ ಹ್ಯಾವ್ ಫ್ಯೂಚರ್. ನನ್ನ ತಾಯಿಯ ಚಿತ್ರಾನ್ನ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾನು ಕಲ್ತ್ಕೊಂಡಿದ್ದೆ ನಮ್ಮ ತಾಯಿಗೋಸ್ಕರ. ಯಾರು ಇಲ್ಲದೆ ಇದ್ದಾಗ ನಮ್ಮ ತಾಯಿಗೋಸ್ಕರ ಅಡುಗೆ ಮಾಡ್ಕೊಡ್ಬೇಕು. ನಾನು ಹೇಳ್ದಪ್ಪ ಈ ತರ ನೀನ್ ಬೈದ್ರಿ ನಾನ್ ಬೈದ್ನ ಹೌದಾ ಅಂದ್ರೆ ಲಾಸ್ಟ್ ಲಾಸ್ಟ್ ಸ್ಟೇಜಸ್ ಅಲ್ಲಿ ನಾನ್ ಬೈದ್ನ ಅಯ್ಯೋ ಹೌದಾ ಬೇಜಾರು ಮಾಡ್ಕೊಂಡ್ಬಿಟ್ರ ಅವರು. ಫಿಟ್ನೆಸ್ ಸೀಕ್ರೆಟ್ ವರ್ಕ್ಔಟ್ ಹಾರ್ಡ್ ವರ್ಕ್ ಡೆಡಿಕೇಶನ್ ಅಂಡ್ ಮಾರಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ನನ್ನ ಟ್ರೈನರ್ ಆಗ್ಲಿ ರಿಯಲಿ ಥ್ಯಾಂಕ್ ಮೈ ಟ್ರೈನರ್ ಅಂಡ್ ಮೈ ವೈಫ್ ವಾಸ್ ಲೈಕ್ ವೆರಿ ಸಪೋರ್ಟಿವ್. ಯಾವಾಗಲೂ ತುಂಬಾ ಸಪೋರ್ಟ್ ಮಾಡಿ ಅಂಡ್ ಏನ್ ತಿನ್ಬೇಕು ಏನ್ ತಿನ್ಬಾರದು ಅದು ತುಂಬಾ ನನಗೆ ಏನೋ ಪ್ಯಾಕ್ಸ್ ಮಾಡೋದು ಬಾಡಿ ಬಿಲ್ಡ್ ಮಾಡೋದು ಇಟ್ಸ್ ವೆರಿ ಈಸಿ ಆಕ್ಚುಲಿ. ಅಂದ್ರೆ ನಾವು ಫಸ್ಟ್ ಇಂದಾನೆ ಹೇಳ್ಕೊಂಡ್ ಬಂದಿದ್ದೀನಿ ಅದನ್ನು. ಬಟ್ ಒಬ್ರು ಒಳ್ಳೆ ಟ್ರೈನರ್ ನಮ್ಮ ಜೊತೆಲಿ ಇತ್ತು ಅಂಡ್ ಮನೇಲಿ ಕರೆಕ್ಟ್ ಆಗಿ ಅಡುಗೆ ಮಾಡ್ಕೊಟ್ಟು ನನ್ಗೊಂದು ಮಾರಲ್ ಸಪೋರ್ಟ್ ಆಗಿ ನನ್ನ ವೈಫ್ ತುಂಬಾ ಸಪೋರ್ಟ್ ಮಾಡೋರು. ಸೊ ಅವರಿಬ್ರು ನನ್ಗೊಂದು ದೊಡ್ಡ ಕಾರಣ. ಸರ್ ಇವಾಗ ಎಲ್ರು ಆಲ್ಮೋಸ್ಟ್ ಫೋನಿಗೆ ಅಡಿಕ್ಟ್ ಆಗಿದ್ದಾರೆ. ಸೊ ನೀವು ಅಂತ ಅಡಿಕ್ಟ್ ಆಗಿರೋದು ಯಾವ್ದಾದ್ರು ಒಂದು ಆಪ್? ನನ್ನ ಫೋನ್ಗೆ ಅಷ್ಟೊಂದು ಅಡಿಕ್ಟ್ ಆಗಿಲ್ಲ ನನಗೆ. ಲೈಕ್ ಫೋನ್ ನಾನು ಈಗ್ಲೂ ನನ್ನ ವೈಫ್ ಹತ್ರ ಹೇಳ್ತಾ ಇರ್ತೀನಿ ನನ್ನ ಹಳೆ ನೋಕಿಯಾ ಸೆಟ್ ಎಲ್ಲ ಬರ್ತಾ ಇತ್ತಲ್ಲ ವಿದೌಟ್ ಆಲ್ ದೀಸ್ ಡಿಸ್ಟರ್ಬೆನ್ಸ್ ನನಗೆ 1100 6600 ಅಂತ ನನ್ನ ಫೇವ್ರೆಟ್ ಫೋನ್ ನೋಕಿಯಾದ ಒಂದಿತ್ತು ಅದನ್ನ ಕೊಡಿಸ್ಬಿಡು ನನಗೆ. ಬಿಕಾಸ್ ನನ್ಗೆ ಈ ಆಪ್ಸ್ ಇದು ನನ್ಗೆ ಅಷ್ಟೊಂದು ಐ ಆಮ್ ನಾಟ್ ಅಡಿಕ್ಟೆಡ್ ಟು ಎನಿ ಆಫ್ ದಿ ಆಪ್ಸ್. ಓಕೆ ಸರ್, ಇವಾಗ ನಿಮ್ ಬಗ್ಗೆ ಯಾರಿಗೂ ಒಂದ್ ಗೊತ್ತಿಲ್ಲ ಅನ್ನೋ ಒಂದ್ ಸೀಕ್ರೆಟ್ ಏನಾದ್ರು? ಗೊತ್ತಿಲ್ಲ ಅನ್ನೋ ಒಂದ್ ಸೀಕ್ರೆಟ್ ಅಂದ್ರೆ ನನ್ನ ಜೊತೆ ಪಳಗ್ದವ್ರಿಗೆ ಗೊತ್ತಿದೆ. ಬಿಕಾಸ್ ಐ ಆಮ್ ಲೈಕ್ ತುಂಬಾ ಸಾಫ್ಟ್ ಹಾರ್ಟೆಡ್ ನಾನು. ಏನಾಗತ್ತೆ ಅಂದ್ರೆ ನಾನು ತುಂಬಾ ಈಸಿಯಾಗಿ ಏಮಾರಿಸ್ಬಿಡ್ಬೋದು. ಯಾರೋ ಬಂದು ಹತ್ರು ಒಂಚೂರು ಇಲ್ಲ ನನ್ ಕಷ್ಟ ಇದೆ ಅಂದ್ರೆ ನಾನು ಫಸ್ಟ್ ಹೆಲ್ಪ್ ಮಾಡಕ್ ಹೋಗ್ಬಿಟ್ಟಿರ್ತೀನಿ. ಅದಾದ್ಮೇಲೆ ಗೊತ್ತಾಗತ್ತೆ ನನ್ಗೆ ಇಲ್ಲ ಅವ್ರು ಸುಮ್ನೆ ಬಂದು ಏನೋ ಹೇಳಿದ್ರು. ನನ್ನ ವೈಫು ತುಂಬಾ ಹೇಳ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ಆಗ್ಲಿ ಎಲ್ಲಾರು ಜೊತೆಲಿರೋರ್ಲ ಏ ಅಣ್ಣ ಸುಮ್ನೆ ಇದೀನಿ ನೀವು ಸುಳ್ಳು ಹೇಳ್ತಾ ಇದ್ದಾನೆ. ಬಟ್ ಅಲ್ಲಿ ಎಷ್ಟೊಂದ್ಸಲ ನಾನು ಹಣಕಾಸಿನ ವ್ಯವಹಾರ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಕೆಲವು ಟೈಮಲ್ಲಿ ಐ ಫೀಲ್ ಬಿಟ್ಟು ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ ನೋಡಿದ ತಕ್ಷಣ ಅದೇ ಇಲ್ಲ ವಿನೋದ್ ಪ್ರಭಾಕರ್ ಅಂದ ತಕ್ಷಣ ನಮ್ಮ ತಂದೆಯಿಂದಲೇ ಅದು ಏನಾಗತ್ತಂದ್ರೆ ಆ ಮೈಂಡ್ ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರಲ್ಲ. ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರೋದು ಐ ಆಮ್ ವೆರಿ ಸಾಫ್ಟ್ ಹಾರ್ಟೆಡ್ ಪರ್ಸನ್. ದಟ್ ಮೀನ್ಸ್ ಯು ಆರ್ ವೆರಿ ಸೆನ್ಸಿಟಿವ್ ಅಂತ. ತುಂಬಾ ಸೆನ್ಸಿಟಿವ್ ನಾನು, ಬಹಳಷ್ಟು ಸೆನ್ಸಿಟಿವ್ ನಾನು. ಸರ್, ನೀವು ಫಸ್ಟ್ ತಗೊಂಡಂತ ಸ್ಯಾಲ್ರಿ ಎಷ್ಟು? ಸ್ಯಾಲ್ರಿ ಅಂತ ಕೊಟ್ಟಿಲ್ಲಮ್ಮ ನನಗೆ ಫಸ್ಟ್ ಫಸ್ಟ್. ಬಿಕಾಸ್ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ನಮ್ ತಂದೆ ಫ್ರೆಂಡ್ಸು, ನಮ್ ತಂದೆಯವರು ಕ್ಲೋಸ್ ಫ್ರೆಂಡ್ಸ್, ನಾವು ಅವ್ರ ಜೊತೆ ಕೆಲಸ ಮಾಡಿದವರು, ಹಂಗೆ ಹಿಂಗೆ ಅನ್ಕೊಂಡು ಸುಮಾರು ಜನ ಬಂದಿದ್ರು ನನ್ನ ಹತ್ರ ಸಿನಿಮಾ. ಅವಾಗ ಸಿನಿಮಾ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ನನಗೆ. ಐ ಮೀನ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ ನಾನು, ಎಲೆಕ್ಟ್ರಾನಿಕ್ಸ್ ಮಾಡಿಕೊಂಡು ನಂದಾದ ಅಂತ ಬೇರೆ ಲೈಫ್ ಇತ್ತು. ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾ ಇರಲಿಲ್ಲ ತುಂಬಾ. ನಾನು ಅಂದ್ರೆ ನಾನು ಬಂದಿದ್ದು ಅಂದ್ರೆ ನಮ್ಮ ತಂದೆ ಜೊತೆ ಮೂರು ಸಿನಿಮಾ ಸ್ವಿಚ್ ಆನ್ ಮಾಡಕ್ ಬಂದಿದ್ದೆ. ಸ್ವಿಚ್ ಆನ್ ಅಂದ್ರೂ ಏನು ಅಂತ ಗೊತ್ತಿರಲಿಲ್ಲ ನನಗೆ. ಮಹೇಂದ್ರ ವರ್ಮ, ಮಹೇಶ್ ಕುಮಾರ್ ಅಂಡ್ ಕಿಲಾಡಿ ತಾತ ಈ ಮೂರು ಸಿನಿಮಾ ನನಗೆ ಸ್ವಿಚ್ ಆನ್ ಮಾಡಿದ್ದೆ. ಅವಾಗ ಸ್ಕೂಲಿಂದ ಬಂದು ಕರ್ಸ್ಕೊಳ್ಳೋರು ಅಷ್ಟೇ. ನಮ್ಮ ತಂದೆ ಹೋದ್ಮೇಲೆ ತಂದೆ ಇದ್ದಾಗ ಬರೀ ಪ್ರೊಡಕ್ಷನ್ ಅದಿದ್ ನೋಡ್ಕೋ ಅಂತ ಹೇಳಿ ಹೇಳಿದ್ರು. ಬಟ್ ಸ್ಟಿಲ್ ನನ್ ಬರೀ ಅವಾಗ ಇನ್ನು ಐ ವಾಸ್ ಲೈಕ್ ಇನ್ನು 18-19 ಇಯರ್ಸ್, ಗೊತ್ತಿರಲಿಲ್ಲ ಫ್ರೆಂಡ್ಸ್. ನನ್ ಸಿ ನಾರ್ಮಲ್ ಹುಡುಗರು ಹೆಂಗ್ ಓಡಾಡ್ಕೊಂಡೆಲ್ಲ ಇರ್ತಾರೆ ಅದೇ ತರ ಇದ್ದೆ. ಸಿನಿಮಾ ಆಲ್ ಆಫ್ ದ ಸಡನ್ ಅನ್ಫಾರ್ಚುನೇಟ್ಲಿ ನಮ್ ತಂದೆ ತೀರೋದ್ಮೇಲೆ ತಮ್ಮ ತಂದೆ ಫ್ರೆಂಡ್ಸ್ ಅಂತ ಬಂದಿದ್ರು. ಅವರೇನೋ ಬಂದು ಸಿನಿಮಾ ಮಾಡೋಣ ಹಿಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಮಾಡ್ಬಿಡೋಣ ಅಂತ. ಅದಾದ್ಮೇಲೆ ನನ್ನನ್ನ ನಾನೇ ಸಿನಿಮಾದಲ್ಲಿ ಐ ಮೀನ್ ತೆರೆ ಮೇಲೆ ನೋಡ್ಕೊಳಕ್ ಮುಂಚೆ ಮೂರ್ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಫಸ್ಟ್ ಸಿನಿಮಾ ನಾನು ಡಬ್ಬಿಂಗ್ ಮಾಡಕ್ ಹೋಗಿದ್ದಾಗ ನೋಡಿ ಇಲ್ಲ ದಿಸ್ ಇಸ್ ನಾಟ್ ವಾಟ್ ಐ ವಾಂಟೆಡ್. ನನ್ಗೆ ಅಲ್ಲೇ ಗೊತ್ತಿತ್ತು ಟೇಕ್ ಆಫ್ ಚೆನ್ನಾಗೇ ಇರಲ್ಲ ಸಿನಿಮಾ. ಬಟ್ ನನ್ಗೆ ಕರೆಕ್ಟ್ ಆಗಿ ರೆಮ್ಯುನರೇಷನ್ ಫುಲ್ ಆಗಿ ಕೊಟ್ಟಿದ್ದು ಅಂದ್ರೆ ನವಗ್ರಹ ಸಿನಿಮಾ ಅಲ್ಲೇ ದಿನಕರ್ ತೂಕ ದೀಪ ಮೇಲೆ ದರ್ಶನ್ ಸರ್ ಅವರು ಸಿನಿಮಾ ಅವ್ರ ಬ್ಯಾನರ್ ಅಲ್ಲೇ ಫಸ್ಟ್ ಫಸ್ಟ್ ನನಗೆ ಕರೆಕ್ಟ್ ಆಗಿ ಅಮೌಂಟ್ ಅಂತ ಮಿಕ್ಕಿದ್ದೆಲ್ಲ ಬಂದು ಇಷ್ಟು ಕೊಡ್ತೀನಿ ಸರ್ ಅಷ್ಟು ಕೊಡ್ತೀನಿ ಅಂತ ಹಂಗೆ ಮಾಡಿಸ್ಬಿಡೋರು. ನನ್ಗೆ ಅವಾಗ 5.5 ಲಕ್ಷ ರೆಮ್ಯುನರೇಷನ್ ಅಂತ ಫಸ್ಟ್ ಕೊಟ್ಟಿದ್ದರು. ನೀವು ಆ ತಗೊಂಡ್ ಫಸ್ಟ್ ಸ್ಯಾಲ್ರಿ ಏನ್ ಮಾಡಿದ್ರಿ ಸರ್?
ನಾನು ಇನ್ನು ಇನ್ನೊಂದು ಹೇಳಬೇಕು, ಬಿಕಾಸ್ ಸುಮಾರು ಜನ ಗೊತ್ತಿಲ್ಲ ಅದು. ನನ್ನ ಫಸ್ಟ್ ಸ್ಯಾಲ್ರಿ ಅಂದ್ರೆ 700 ರೂಪಾಯಿ. ಅದು ಬಿಕಾಸ್ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬರತ್ ಮುಂಚೆ ಐ ವಾಸ್ ವರ್ಕಿಂಗ್ ಇನ್ ಬಿಪಿಎಲ್ ಲಿಮಾಸ್ ಅಂತ ಹೇಳಿ ನನ್ನ ಸ್ಟೈಫಂಡ್ ಬಂದಿತ್ತು, 700 ರೂಪಾಯಿ ಬಂದಿತ್ತು. ಆ 700 ರೂಪಾಯಿ ತಗೊಂಡೋಗಿ ಅಂಡ್ 700 ರೂಪಾಯಿ ನನಗೆ ಫಸ್ಟ್ ಫಸ್ಟ್ ಕೈಗೆ ಬಂದಿದ್ದು ಆಯ್ದು ಪೂಜಿದ್ದೇನೆ. ಅಲ್ಲಿ ಎಲೆಕ್ಟ್ರಾನಿಕ್ ನಾನು ಆಡಿಯೋ ಸೆಕ್ಷನ್ ಅಲ್ಲಿ ಇದ್ದೆ, ಸೊ ಐ ಯೂಸ್ ಟು ರಿಪೇರ್ ಆಲ್ ದೀಸ್ ಎಲೆಕ್ಟ್ರಾನಿಕ್ ಕಸ್ಟಮರ್ಸ್ ಇಂದ ಬರೋ ಆಡಿಯೋ ಸೆಟ್ಸ್ ನೆಲ್ಲ ನಾನು ರಿಪೇರ್ ಮಾಡ್ತಾ ಇದ್ದಿದ್ದು. ನಮ್ಮ ತಂದೆ ಗೊತ್ತೇ ಇರಲಿಲ್ಲ ನಾನು ಕೆಲಸ ಮಾಡ್ತಾ ಇದ್ದೆ. ನನಗೆ ಆಫ್ಟರ್ ಕಾಲೇಜ್ ಮುಗಿದ್ಮೇಲೆ ಐ ಜಸ್ಟ್ ವೆಂಟ್, ನಾನು ಕೆಲಸ ಮಾಡ್ಬೇಕು ಅಂತ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಆ 700 ರೂಪಾಯಿ ತಗೊಂಡೋಗಿ ನಮ್ಮ ಅಮ್ಮನ ಕೈ ಕೊಟ್ಟಿದ್ದು ಫಸ್ಟ್ ವಿತ್ ಸ್ವೀಟ್ಸ್, ಒಂದ್ ಬಾಕ್ಸ್ ಸ್ವೀಟ್ಸ್ ನಮ್ಮ ಅಮ್ಮನ ಕೈ ಕೊಟ್ಬಿಟ್ಟೆ. ಸೂಪರ್ ಸರ್. ನಿಮ್ ಲೈಫ್ ಅಲ್ಲಿ ಆದಂತ ಒಂದು ಟರ್ನಿಂಗ್ ಪಾಯಿಂಟ್, ನಿಮ್ ಲೈಫ್ ನೇ ಚೇಂಜ್ ಮಾಡಿದಂತ ಟರ್ನಿಂಗ್ ಪಾಯಿಂಟ್ ಅನ್ನೋದಾದ್ರೆ? ಟರ್ನಿಂಗ್ ಪಾಯಿಂಟ್ ಅನ್ನೋದಾದ್ರೆ ನನ್ನ ಮದ್ವೆ ಆದ್ಮೇಲೆ ನನ್ನ ವೈಫ್ ನಿಶಾ 2014 ಅಲ್ಲಿ ಮದ್ವೆ ಆಗಿದ್ದು. ಅಲ್ಲಿಂದ ಆಫ್ಟರ್ ಶಿ ಸ್ಟೆಪ್ ಇನ್ ಟು ಮೈ ಲೈಫ್ ಶಿ ಸ್ಟಾರ್ಟೆಡ್ ಚೇಂಜಿಂಗ್ ತುಂಬಾ ನನ್ನ. ಸಿ ನಾನು ತುಂಬಾ ಮೂಡಿ, ನಾನು ಜಾಸ್ತಿ ಬೆರೆಯಲ್ಲ. ನನಗೆ ಇಷ್ಟ ಆದ್ರೆ ಮಾತ್ರ, ನಾನು ತುಂಬಾ ಕಮ್ಮಿ ಫ್ರೆಂಡ್ಸ್ ಸರ್ಕಲ್ಲು. ಸೊ ನಾನು ತುಂಬಾ ಇಷ್ಟ ಆಗ್ಬೇಕು ಆಕ್ಚುಲಿ ಅವ್ರ ಜೊತೆ ನಾನು ಬೆರೆಯೋದು. ನನ್ನ ವೈಫ್ ಬಂದ್ಮೇಲೆ ಇಲ್ಲ ನೀನ್ ಹಿಂಗ್ ಇರಬಾರ್ದು, ಹೋಗು ಹೋಗು ಮಾತಾಡ್ಸು ಹೋಗು, ಕಾಲ್ ಬರ್ತಾ ಇದೆ ಕೆಲವು ಟೈಮಲ್ಲಿ, ಕಾಲ್ ಫೋನ್ ರಿಂಗ್ ಆಗ್ತಾ ಇದ್ರು ಫೋನ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ ನಾನು. ಸೊ ಇದನ್ನೆಲ್ಲ ಕರೆಕ್ಟ್ ಮಾಡಿ ಅದಾದ್ಮೇಲೆ ನನ್ ಕರೆಕ್ಟ್ ಆಗಿ ಒಂದ್ ದಾರಿಗೆ ತಂದು ಅಂಡ್ ನಾನು ಎಲ್ಲೋ ಒಂದ್ ಕಡೆ ಪ್ಯಾಕ್ಸ್ ಮಾಡಬೇಕು ಅಂತಾನೆ ಇದ್ದೆ. ನನ್ನ ಬಾಡಿ ಬೇರೆ ಬಾಡಿ ಒಂದು ಪ್ಯಾಕ್ಸ್ ಮಾಡಲೇಬೇಕು, ನಾನು ಅಚೀವ್ ಮಾಡಬೇಕು. ಸೊ ಫಸ್ಟ್ ಹೇಳಿದ್ದವಳೆ ಮಾಡ್ಬೇಕಾ, ನಾನು ಇದೀನಿ ನಡಿ ಮಾಡ್ತೀನಿ ಬಾ. ಅಂಡ್ ಅವಾಗ ಸೀದೆ ಅದೊಂದು ದೊಡ್ಡ ಪ್ರಾಸೆಸ್ ಇದೆ ಬಾಡಿ ಬಿಲ್ಡಿಂಗ್. ಆ ಫುಡ್ ಕಟ್ ಡೌನ್ ಮಾಡ್ಬೇಕಾದ್ರೆ ಉಪ್ಪು ಖಾರ ಇಲ್ದೆ ಅಷ್ಟೂ ಏನ್ ಮಾಡೋಳು ಅಂದ್ರೆ, ಈವನ್ ಶಿ ಹ್ಯಾಡ್ ದ ಸೇಮ್ ಥಿಂಗ್, ಅವಳೂ ಅದನ್ನೇ ತಿನ್ಕೊಂಡು. ಯಾಕಂದ್ರೆ ಮನೇಲಿ ಬೇರೆ ಆದ್ರೂ ಒಂದ್ ಚೂರು ಗಮ ಗಮ ಅಂದ್ಬಿಟ್ರೆ ನಂಗೆ ಕಷ್ಟ ಆಗತ್ತೆ ಅಂತ ಹೇಳಿ, ನಾನು 6 ಮಂತ್ಸ್ ಏನು ನನ್ನ ಡಯಟ್ ಅಲ್ಲಿ ಇದ್ನಲ್ಲ ಆ ಒಂದು ಉಪ್ಪು ಖಾರ ಇಲ್ದೆ ಏನಿಲ್ಲದೆ, ಈವನ್ ಶಿ ಹ್ಯಾಡ್ ದ ಸೇಮ್ ಥಿಂಗ್, ನನ್ನ ಜೊತೆ ಸಪೋರ್ಟ್ ಇದ್ಕೊಂಡು ನನ್ಗೆ ಅದನ್ನೆಲ್ಲ ಮಾಡಿಸಿದ್ರು. ಅಂಡ್ ಆಫ್ಟರ್ ಶಿ ಕೇಮ್ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಅದಾದ್ಮೇಲೆ ಕಂಟಿನ್ಯೂಸ್ ಸಿನಿಮಾಸ್ ನಿಮಗೆ ಎಲ್ಲ ಒಂದ್ ಕಡೆ ಕರೆಕ್ಟ್ ಮಾಡಿ, ಅಂಡ್ ಅವಳು ಲಕ್ಕಿ ಚಾಮ್ ಅಂತಾನು ಹೇಳ್ತಾರಲ್ಲ, ಮನೇಲಿ ಕೆಲಸ ಇಲ್ಲದೆ 100 ರೂಪಾಯಿಗೂ ಕಷ್ಟಪಟ್ಟಿದ್ದ ಟೈಮ್ ಇದೆ ಇತ್ತು. ಅದಾದ್ಮೇಲೆ ಅವಳು ಬಂದ್ಮೇಲೆ ಕಂಟಿನ್ಯೂಸ್ ಸಿನಿಮಾ ದೇವ್ರ ಆಶೀರ್ವಾದ ಮಾಡಿ, ಅದಾದ್ಮೇಲೆ ಹಾರ್ಡ್ ವರ್ಕ್ ಎಲ್ಲ ಎಲ್ಲ ಒಟ್ಟಿಗೆ ಸೇರಿ ನಮ್ಗೆ ಇವತ್ತು ಕೈ ತುಂಬಾ ಕೆಲಸ ಇದೆ. ಫಸ್ಟ್ ಕ್ರಶ್ ನನಗೆ ನನ್ನ ವೈಫೇ. ನಾನು ಅವಳನ್ನ ನೋಡಿದ್ದು 20 ಇಯರ್ಸ್ ಬ್ಯಾಕ್, ಕಾಲೇಜ್ ಯಾವ್ದೋ ಒಂದು ಫೆಸ್ಟ್ಗೆ ಅಂತ ಬಂದಿದ್ದು ಕಾಲೇಜ್. ಅಲ್ಲಿ ನೋಡಿ ಒಂದ್ ಸೀರೆ ಹಾಕೊಂಡ್ ಬಂದಿದ್ಲು, ಒಂದು ವೈಟ್ ವಿತ್ ಆರೆಂಜ್ ಫ್ಲವರ್ಸ್ ಒಂದ್ ಸೀರೆ ಇತ್ತು. ಸೊ ಅದು ಉಡ್ಕೊಂಡ್ ಬಂದಿದ್ಲು. ಆ ಸೀರೆ ನಾನು ನೋಡಿದ ಅಂದ್ರೆ ಅವಳನ್ನ ಹಿಂಗ್ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದ್ದಾಳೆ ನನ್ಗೆ, ಐ ಜಸ್ಟ್ ಏನೋ ಗಾಟ್ ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಹರ್, ಚೆನ್ನಾಗಿದ್ದಾಳೆ ಅಂತೇಳಿ ಹೋಗಿ ಮಾತಾಡಿಸಿ. ಅದಾದ್ಮೇಲೆ 3-4 ಮಂತ್ಸ್ ವೇಟ್ ಮಾಡಿ, ಅದಾದ್ಮೇಲೆ ತಿರ್ಗಾ ನಂಬರ್ ಯಾವ್ದೋ ಒಂದ್ ಪಿಪಿ ನಂಬರ್ ಎಲ್ಲ ಆಯ್ತು, ಅದನ್ನ ತಗೊಂಡು ಕಾಲ್ ಮಾಡಿ. ಸೊ ದೊಡ್ಡ ಲವ್ ಸ್ಟೋರಿನೇ ಇದೆ. ಅದಾದ್ಮೇಲೆ ಜಸ್ಟ್ ವಾಂಟೆಡ್ ಟು ಗೆಟ್ ಮ್ಯಾರಿಡ್ ಟು ಹರ್ ಒಂದ್ಸಲ. ಅಂದ್ರೆ ನಾವು ಹಿಂಗೆ ಬ್ರೇಕಪ್ ಆಗೋದು, ತಿರ್ಗಾ ಟಚ್ ಬಿಟ್ಟೋಗೋದು, ತಿರ್ಗಾ ಟಚ್ ಆಗೋದು, ತಿರ್ಗಾ ಕಾಲ್ ಮಾಡೋದು. ಸೊ ಹೀಗೆ ನಡೀತಾ ಇತ್ತು. ಒನ್ ಫೈನ್ ಡೇ ಇಬ್ರು ಕುತ್ಕೊಂಡ್ ಮಾತಾಡಿ ಡಿಸೈಡ್ ಮಾಡಿ ಸರಿ ಓಕೆ ಅಂದ್ರೆ, ಏನಕ್ಕೆ ಅಂದ್ರೆ ನಾನು ಮದುವೆ ಆಗ್ತಾ ಇರಲಿಲ್ಲ, ಏನಕ್ಕೆ ಅಂದ್ರೆ ನಾನು ದುಡ್ಡು ಇರಲಿಲ್ಲ ಅವಾಗ, ಐ ಡಿಂಟ್ ಹ್ಯಾವ್ ಫ್ಯೂಚರ್, ಏನು ಸಿನಿಮಾಗಳಿರಲಿಲ್ಲ, ಯಾವುದೋ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ, 1 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಅದಾದ್ಮೇಲೆ ಡಿಸೈಡ್ ಮಾಡಿ ಬೆಳ್ಳಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಶಿವಣ್ಣ ಅವ್ರ ಜೊತೆ, ಒಂದು ಫ್ರೆಂಡ್ ಕ್ಯಾರೆಕ್ಟರ್ನ ಮಾಡಿದ್ದೆ. ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ಹೋಗಿ ಮದುವೆ ಮಾಡಿಕೊಂಡು ಆಮೇಲೆ ಸಂಸಾರ ಶುರು ಮಾಡಿ, 1000 ರಿಂದ ಹಂಗೆ ಹಂಗೆ ಸಂಸಾರ ಶುರು ಮಾಡಿ ಅದಾದ್ಮೇಲೆ. ಸೂಪರ್ ಸರ್. ಈಗ ನೀವು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಮಾ, ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂದ್ರೆ ಮೇಜರ್ ಸಿನಿಮಾ, ಮೇಜರ್ ಅಂತ ಒಂದು ಸಿನಿಮಾ, ನಮ್ಮ ಓನ್ ಪ್ರೊಡಕ್ಷನ್, ನಮ್ಮ ತಂದೆ ಡೈರೆಕ್ಷನ್ ಅಲ್ಲಿ. ಕಾರ್ಗಿಲ್ ಯುದ್ಧ ನಡೀತಾ ಇರ್ಬೇಕಾದ್ರೆ ಆ ಟೈಮಲ್ಲಿ ಅದೊಂದು ಸಬ್ಜೆಕ್ಟ್ ಮಾಡಿ, ನಾನೊಬ್ಬ ಯೋಧನ ಆಕ್ಟ್ ಮಾಡಿದ್ದೆ ಅದರಲ್ಲಿ. ಸೊ ಫಸ್ಟ್ ನನಗೆ ಮಿಲಿಟರಿ ಡ್ರೆಸ್ ಇದೆಲ್ಲ ಕೊಟ್ಟು, ಸೊ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೆ. ನನ್ಗೆ ಗೊತ್ತಾಗ್ಲಿಲ್ಲ ಕ್ಯಾಮ್ರಾ ಫೇಸ್ ಮಾಡಿದ್ದು ಹೆಂಗೆ ಅಂದ್ರೆ, ಬಿಕಾಸ್ ನನ್ಗೆ ಫೈಟ್ ತುಂಬಾ ಇಷ್ಟ ಆಯ್ತು. ನಮ್ಮ ತಂದೆ ಬಂದು ಫಸ್ಟ್ ಮೇಕಪ್ ಮಾಡೋರು ನನಗೆ. ಅದಾದ್ಮೇಲೆ ಫೈಟ್ ಸ್ಟಾರ್ಟ್ ಮಾಡಿದ್ದೆ ನಾವು ಫೈಟ್. ಸೊ ಫೈಟ್ ನಾರ್ಮಲ್ ಆಗಿ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಫೈಟ್ ರೆಡಿ ಆಕ್ಷನ್ ಅಂದಾಗ ನಾನು ಸುಮ್ಮನೆ ಅದನ್ನೇ ಮಾಡ್ತಾ ಇದ್ದೆ, ನನ್ಗೆ ಗೊತ್ತೇ ಇರಲಿಲ್ಲ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೆ ನಾನು. ಅದಾದ್ಮೇಲೆ ನಾನು ಎಕ್ಸಾಕ್ಟ್ ಕರೆಕ್ಟ್ ಆಗಿ ಮಾಡಿದ್ದು ದಿಲ್ ಸಿನಿಮಾ ಅಲ್ಲಿ ಫಸ್ಟ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೆ.
ಎಲ್ಲೊಂದ್ ಕಡೆ ಇವತ್ತಿಗೂ ಭಯ ಇದೆ, ಅದಿಲ್ಲ ಅಂತಲ್ಲ ಭಯ ಇರ್ಲೇಬೇಕು ನಮ್ಗೆ. ನಾನಿಲ್ಲ ನನ್ ಪರ್ಫೆಕ್ಟ್ ಅಂತ ಇಲ್ಲ, ಭಯ ಇದೆ ಕ್ಯಾಮ್ರಾ ಫೇಸ್ ಮಾಡುವಾಗ ಕರೆಕ್ಟ್ ಆಗಿ ಮಾತಾಡ್ಬೇಕು, ಕರೆಕ್ಟ್ ಆಗಿ ಪೊಸಿಷನ್ ಕೊಡ್ಬೇಕು ಅಂತೆಲ್ಲ ಇರುತ್ತೆ. ಸೊ ಫಸ್ಟ್ ಮೇಜರ್ ಸಿನಿಮಾ ನಾನು ನಮ್ಗೆ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಫ್ಲೈಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು ಚೆನ್ನೈ ಟಿಕೆಟ್ ಹಾಕ್ಸ್ಬಿಟ್ಟು, ಜೆಟ್ ಏರ್ವೇಸ್ ಅನ್ಸುತ್ತೆ. ಸೊ ಫಸ್ಟ್ ಫಸ್ಟ್ ಅವ್ರ ಜೊತೆನೆ ಹೋಗಿದ್ದು, ಬಹಳ ಚೆನ್ನಾಗಿತ್ತು. ಐ ಡಿಂಟ್ ನೋ, ನನಗೆ ಗೊತ್ತಿರಲಿಲ್ಲ ಏರ್ಪೋರ್ಟ್ ಕರ್ಕೊಂಡು ಹೋದ್ರು, ಟಿಕೆಟ್ ಯಾವ ತರ ಬುಕ್ ಮಾಡೋದು ಏನು ಗೊತ್ತಿರಲಿಲ್ಲ. ಕರ್ಕೊಂಡು ಹೋದ್ರು ಬಾಕ ಹೋಗೋಣ ಅಂತೇಳಿ ಒಂದ್ ಸುಟ್ ಕೇಸ ತಗೊಂಡು ನಾನು ನಮ್ಮ ತಂದೆ ಇಬ್ರು ಯಾವ್ದೋ ಒಂದ್ ಕೆಲ್ಸದ ಮೇಲೆ ಹೋಗಿದ್ವಿ. ಸೊ ಅಲ್ಲಿಗೆ ಹೋಗಿ, ಸೊ ಏರೋಪ್ಲೇನ್ ಅಲ್ಲಿ ಕುತ್ಕೊಂಡಾಗ ಬೆಲ್ಟ್ ಎಲ್ಲ ನಮ್ ತಂದೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಅದಾದ್ಮೇಲೆ ಟಿಕೆಟ್ ಅಲ್ಲಿ ಇದ್ದಿದ್ದು ಬಂದು ನನ್ನ ಐ ಹ್ಯಾವ್ ಟು ಸಿಟ್ ಅಂದ್ರೆ ಸೆಂಟರ್ ಇನ್ ಬಿಟ್ವೀನ್. ಸೊ ಅವರು ವಿಂಡೋ ಸೀಟ್ ಅವ್ರು ಬಿಟ್ಕೊಟ್ರು ನಮ್ ತಂದೆ, ಕುತ್ಕೊಳ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ನೋಡು ಅಂತೇಳಿ. ಫಸ್ಟ್ ಟೇಕ್ ಆಫ್ ಆಗಿದ್ದು, ಯೂಶಲಿ ಹೆಂಗಾಗತ್ತೆ ಅಂದ್ರೆ ನಾನು ಆಕ್ಚುಲಿ ಬೈಕ್ ರೇಸರ್ ನಾನು. ಸೊ ಗೇರ್ ಶಿಫ್ಟ್ ಮಾಡ್ತೀವಲ್ಲ, ನಾನು ಟೇಕ್ ಆಫ್ ಆಗಿದ ತಕ್ಷಣ ಗೇರ್ ಶಿಫ್ಟ್ ಆಗತ್ತ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಫ್ಲೈಟ್ ಇಲ್ಲ, ನಿನ್ ಗೇರ್ ಶಿಫ್ಟೇ ಆಗ್ತಾ ಇಲ್ಲ ಅಂತೇಳಿ. ಒಂದ್ ಇದಾಯ್ತಲ್ಲ, ಅದಾದ್ಮೇಲೆ ಲೈಕ್ ವೀಲ್ ಗ್ರೌಂಡ್ ಅಲ್ಲಿ ಗ್ರೌಂಡ್ ಇಂದ ಟೇಕ್ ಆಫ್ ಆಗೋದು ಅದೆಲ್ಲ ಐ ಫೆಲ್ಟ್ ವೆರಿ ನೈಸ್. ಅಂಡ್ ಒಂಚೂರು ಭಯ ಇತ್ತು, ಅದಾದ್ಮೇಲೆ ಫಸ್ಟ್ ಇದು ಭಯ ಆಯ್ತು. ಅದಾದ್ಮೇಲೆ ನಾನು ಕ್ಲೌಡ್ಸ್ ಒಳಗಡೆ ಟ್ರಾವೆಲ್ ಮಾಡಿತ್ತು. ಅವಾಗ ಇನ್ನು ಫೋನ್ ಇರಲಿಲ್ಲ, ವಿತ್ ಕ್ಯಾಮ್ರಾ ಫೋನ್ ಏನು ಇರಲಿಲ್ಲ. ಐ ತಿಂಕ್ ದಿಸ್ ಇಸ್ ಲೈಕ್ 97-98 ಟೈಮ್ ಅಲ್ಲಿ ಏನೋ ಕರ್ಕೊಂಡು ಹೋಗಿದ್ರು. ಓಕೆ ನೈಸ್. ನಿಮ್ಗೆ ಅಡಿಗೆ ಮಾಡಕ್ ಬರುತ್ತಾ? ಖಂಡಿತ ಬರುತ್ತಮ್ಮ, ಅಡಿಗೆ ಚೆನ್ನಾಗಿ ಮಾಡ್ತೀನಿ. ಸ್ಪೆಷಲ್ ಏನ್ ಮಾಡ್ತೀರಾ? ಸ್ಪೆಷಲ್ ಅಂದ್ರೆ ನಮ್ ತಾಯಿಯ ಚಿತ್ರಾನ್ನ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾನು ಕಲ್ತ್ಕೊಂಡಿದ್ದೆ ನಮ್ ತಾಯಿಗೋಸ್ಕರ, ಯಾರು ಇಲ್ದೇ ಇದ್ದಾಗ ನಮ್ ತಾಯಿಗೋಸ್ಕರ ಅಡಿಗೆ ಮಾಡ್ಕೊಡ್ಬೇಕು ಅಂತ ನಾನು ಕಲ್ತ್ಕೊಂಡಿದ್ದು. ಅವ್ರನ್ನ ನನ್ನ ಮಗು ತರ ನೋಡ್ಕೊಂತ ಇದ್ದೆ. ಸೊ ಶಿ ವಾಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಮೀ. ನನ್ನ ಯಾವ ತರ ನೋಡ್ಕೊಂಡ್ರು, ಅದಾದ್ಮೇಲೆ ನನ್ನ ಇನ್ ರಿಟರ್ನ್ ನನ್ನ ಅದೇ ತರ ನೋಡ್ಕೊಂಡೆ ಅವ್ರನ್ನ. ಸೊ ಅವ್ರು ಏನು ಕಷ್ಟ ಕೊಡಬಾರ್ದು ನಾನು ಅಂತೇಳಿ. ಅವ್ರಿಗೆ ಚಿತ್ರಾನ್ನ ತುಂಬಾ ಇಷ್ಟ, ಕಂಪ್ಲೀಟ್ ಆಗಿ ಚಿತ್ರಾನ್ನ ಮಾಡಿ. ಆಮೇಲೆ ಆ ಟೈಮಿಂಗ್ ಇದೆ, ನಿಂಬೆ ಹಂಗೆ ಯಾವಾಗ ಹಿಂಡಬೇಕು ಅಲ್ಲಿ, ಅಂಡ್ ಒಗ್ಗರಣೆ ಅದು ಸಾಸಿವೆ ಎಲ್ಲ ಹಾಕಿ ಅದಾದ್ಮೇಲೆ ಮೆಣಸಿನ್ಕಾಯಿ, ಅದು ಒಣಮೆಣಸಿನ್ಕಾಯಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕದ್ಮೇಲೆ ಒಂದು ಜಾಗರಿ ಇದ್ ಬರುತ್ತಲ್ಲ, ಸೌಟ್ ಬರುತ್ತಲ್ಲ ಅದ್ರ ಮೇಲೆ, ಯಾಕಂದ್ರೆ ಅದು ಆ ಬೀಜ ಬೆಳಿಬಾರ್ದು ಅದ್ರಲ್ಲಿ ಅಂತೇಳಿ ಅದನ್ನ ಹಿಂಡಿ, ಅದಾದ್ಮೇಲೆ ರೈಸ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎರಡು ಮೆಣಸಿನ್ಕಾಯಿನ ಕ್ಲೀನ್ ಆಗಿ ಹಾರ್ಟ್ ಶೇಪ್ ಅಲ್ಲಿ ಹಿಂಗ್ ಮಾಡಿ ಕೊಡೋರು ನಮ್ಮ ತಾಯಿಗೆ, ತುಂಬಾ ಇಷ್ಟ ಪಡೋರು. ಅಂಡ್ ಹಪ್ಳ ತುಂಬಾ ಇಷ್ಟ ಅವ್ರಿಗೆ. ಸೊ ಅದನ್ನ ಮಾಡ್ಕೊಡೋನು. ಅಂಡ್ ನಾರ್ಮಲ್ ಆಗಿ ನನ್ಗೆ ಸರ್ವೈವಲ್ ಏನೇನ್ ಬೇಕು ಅದೆಲ್ಲ ನಮ್ ತಾಯಿ ಹೇಳ್ಕೊಟ್ಟಿದಾರೆ ನಮ್ಗೆ. ಸೊ ಅದೆಲ್ಲ ಗೊತ್ತು. ಸೂಪರ್, ನೀವ್ ಹೇಳೋ ವಿಧಾನದಲ್ಲೇ ಗೊತ್ತಾಗುತ್ತೆ ನೀವ್ ಅಡಿಗೆ ಎಷ್ಟ್ ಚೆನ್ನಾಗ್ ಮಾಡ್ತೀರಾ ಅಂತ. ಸೊ ಈಗ ನಿಮ್ ತಂದೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಐ ಮೀನ್ ಗೊತ್ ಅಂದ್ರೆ ಅವ್ರನ್ನ ನೋಡಿರೋ ಸ್ಕ್ರೀನ್ ಮೇಲೆ ನೋಡಿರೋ ರೀತಿನೇ ಬೇರೆ, ಅವ್ರ ಪರ್ಸನಲ್ ಆಗಿ ಹೇಗೆ ಅಂತ ನಿಮಗಷ್ಟೇ ಗೊತ್ತಿರಕ್ ಸಾಧ್ಯ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ತಂದೆ ಬಗ್ಗೆ ಸುಮಾರು ಅವ್ರ ಜೊತೆಲಿದ್ದವ್ರು ಕಂಪ್ಲೀಟ್ ಆಗಿ ಗೊತ್ತಿದೆ. ಯಾಕಂದ್ರೆ ಅವರು ಒಂದು ತುಂಬಾ ಮೃದು ಮನಸ್ಸಿನ ಒಬ್ಬ ಸ್ವಭಾವಿ ಇವರು. ಎಲ್ಲೋ ಒಂದ್ ಕಡೆ ಒಂದ್ ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಏನ್ ಮಾಡ್ಬಿಟ್ರು ಅಂದ್ರೆ, ಯಾರಿಗೋ ಬೈದ್ ಬಿಟ್ಟಿದ್ರು, ನಾನು ಜೊತೆಲಿದ್ದೆ, ಅವ್ರು ನಮ್ ತಂದೆದೆ ತಪ್ಪು ಇತ್ತು ಅದ ಆಕ್ಚುಲಿ. ಸೊ ಏನೋ ಕೋಪದಲ್ಲಿ ಬೈದ್ ಬಿಟ್ರು. ಅದಾದ್ಮೇಲೆ ಕೂಲ್ ಡೌನ್ ಆದ್ಮೇಲೆ ಮಲ್ಗಿದ್ರ, ಮನೇಲಿ ಮಲ್ಗಿದ್ರು. ನಾನು ಹೇಳ್ದಪ್ಪ ಈ ತರ ನೀವು ಬೈದ್ರಿ ಅಂತ. ನಾನ್ ಬೈದ್ನ? ಹೌದಾ? ಅಂದ್ರೆ ಲಾಸ್ಟ್ ಸ್ಟೇಜಸ್ ಅಲ್ಲಿ ನಾನ್ ಬೈದ್ನ? ಅಯ್ಯೋ ಹೌದಾ, ಬೇಜಾರ್ ಮಾಡ್ಕೊಂಡ್ಬಿಟ್ರ ಅವರು ಅಂದ್ರು. ಒಂದಪ್ಪ ಬೇಜಾರ್ ಮಾಡ್ಕೊಂಡ್ರು, ಸರಿ ಗಡಿಯತ್ತೆ ಗಡಿಯತ್ತು ಅಂದ್ರು. ಸರಿ ಬಾ ಅಂದ್ರೆ ಅವರು ನಮ್ಮ ಮನೆ ಎದುರುಗಡೆ ಇದ್ದಿದ್ದು ಒಬ್ರು ಗ್ಯಾರೇಜ್ ಇಟ್ಕೊಂಡಿದ್ರು. ಅವ್ರ ಹತ್ರ ಒಂದು ಜೀಪ್ ತಗೊಂಬಂದಿದ್ವಿ, ಅಡ್ವಾನ್ಸ್ ಕೊಟ್ಟಿದ್ವಿ. ಆ ಜೀಪ್ ಏನೋ ಪ್ರಾಬ್ಲಮ್ ಇತ್ತು, ಆ ಕಿಂಗ್ ಪಿನ್ ಏನೋ ಹೋಗಿತ್ತು, ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಬೇಡ ಅಂತ ಹೇಳಿದ್ರು. ಅವ್ರನ್ನ ಕರೆಸಿ ಹೇಳಿದಾಗ ಇವ್ರು ಇಲ್ಲ ಸರ್ ಅದು ಇದು ಅಂತ ಹೇಳಿದಾಗ ಇವ್ರು ಫುಲ್ ರೈಸ್ ಆಗಿ ಬೈದ್ ಬಿಟ್ಟಿದ್ರು. ಅವರು ಗ್ಯಾರೇಜ್ ಓನರ್, ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ್. ಅವರು ಬಾ ಗಾಡಿ ತೆಗಿ ಅಂತೇಳಿ ಗಾಡಿ ತಗೊಂಡು ಹೋಗಿ ಅವ್ರ ಗ್ಯಾರೇಜ್ ಎದುರುಗಡೆ ಹೋಗಿ ನಿಲ್ಸಿ ಆನ್ ಮಾಡಿದ ತಕ್ಷಣ ಅವ್ರು ಓಡ್ ಬಂದ್ರು ಅಲ್ಲಿಂದ. ಬಂದು ಬಾ ರಾಜ, ನಾನು ಬೈದ್ ಬಿಟ್ನೇನೋ ನಿನ್ನ, ಸಾರಿ ಕಣ, ಕ್ಷಮಿಸ್ಬಿಡು ಅಂತ ಎರಡು ಕೈ ಎತ್ತಿ ನಮಸ್ಕಾರ ಮಾಡಿದ್ರು ಅವ್ರಿಗೆ. ಸಾರ್ ನೀವೇನ್ ಸರ್ ದೊಡ್ಡವ್ರು, ನೀವೇನ್ ಇಲ್ಲ ಕಣ, ನಂಗೆ ಗೊತ್ತಿಲ್ಲ, ಸಾರಿ ಕಣ. ಆತರ ಒಬ್ಬ ವ್ಯಕ್ತಿತ್ವ ಅವರು. ಇವಾಗ ಯಾಕೆಂದ್ರೆ ಎಲ್ಲರೂ ಅವ್ರನ್ನ ವಿಲನ್ ಆಗಿ ನೋಡಿರ್ತಾರೆ, ಈ ತರ ಸ್ವಭಾವ ಯಾರಿಗೂ ಗೊತ್ತಿರಲ್ಲ. ಸೊ ಜನರು ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೇಳಿದೆ ಅಷ್ಟೇ. ಸೊ ನಿಮ್ಮನ್ನ ಮೀಟ್ ಮಾಡಿದ್ದು ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು.